ಆರನೇ ಬಾರಿ ಆದ್ರೆ ಪ್ರಧಾನಿ ಮೋದಿನೇ ಅವರೇನೆ, ಇವರಂತ ಅಷ್ಟೇ ವಯಂಗವೇನೆ. ವಿಶ್ವ ನಾಯಕರಲ್ವಾ ಮೇಡಮ್ ಅವರು, ಪ್ರಪಂಚನೇ ಭಾರತ ದೇಶ ತಿರುಗಿ ನೋಡಂಗ್ ಮಾಡಿದ್ದಾರೆ. ಮನೇಲಿ ಒಬ್ಬ ಒಳ್ಳೆ ಯಜಮಾನ ಇರ್ಬೇಕಾದ್ರೆ ಬೇರೆ ಯಜಮಾನ ಯಾಕೆ ಕೇಳಬೇಕು? ಸಂಬಳಗಳು ಜಾಸ್ತಿ ಆಗಿದೆ, ಬಿಲ್ಡಿಂಗ್ ಬೆಲೆಗಳು ಜಾಸ್ತಿ ಇದೆ, ಇವರು 2000 ಕರೆಂಟ್ಗಳು ಅದು ಇದು ಫ್ರೀ ಕೊಟ್ಟರು ಅನ್ಬಿಟ್ಟಿದೆ. ಇವ್ರು ಕೊಟ್ಬಿಟ್ರೆ ಇವರು ಕಾಂಗ್ರೆಸ್ ಹಾಕಿದ್ರೂ ವೇಸ್ಟ್, ಕಾಂಗ್ರೆಸ್ ಸೆಂಟ್ರಲ್ ಅಂತ ಕುಂತ್ಕೊಳ್ಳಲ್ಲ. ಏನಕ್ಕೆ 40 ಸೀಟ್ ಬರುತ್ತೆ, ಅದಕ್ಕೆ ಇದು 40 ಬರೋದು ಎಲ್ಲ ಎತ್ಕೊಂಡಾಗ ಮೋದಿಗೆ ಹಾಕಿ ಅಂತೇಳಿ. ಅದು ಜನಕ್ಕೆ ಇನ್ನೊಂದು, ನಮ್ಮ ಜನಗಳು ಮುಟ್ಟಾಳ ಜನಗಳಿದ್ದಾರೆ, ಎಲೆಕ್ಷನ್ ಟೈಮಲ್ಲಿ ದುಡ್ಡು ಕೊಟ್ಟರೆ ಸಾಕು, ಅವ್ರಿಗೆ ಕುಡ್ಕೊಂಡು ಆರಾಮಾಗಿರ್ತವೆ. ಅಲ್ಲಿ 2000 ಕೊಟ್ಟ ಗಣ್ಣ 3-3 ತಿಂಗಳಿಗೆ ಖರ್ಚು ಮಾಡ್ತಾನೆ. ಅಚ್ಚೇ ದಿನಲ್ಲಿ 15 ಲಕ್ಷ ಒಬ್ಬರಿಗೆ ಕೊಡ್ಬೋದು, ಬ್ಲಾಕ್ ಮನಿ ತಂದ್ರೆ ಅಂತ ಹೇಳಿದ್ರು. ಇವರು 15 ಲಕ್ಷ ಕೊಡ್ತೀನಿ ಅಂತ ಹೇಳಿದ್ರು ಅಂತ ಉಲ್ಟಾ ಮಾತಾಡ್ತಾರೆ. ಫುಲ್ ಎನ್ಡಿಎನೆ ಬರೋದು, ಎಲ್ಲ ಜೀರೋ, ಕಾಂಗ್ರೆಸ್ ಏನು ಬರಲ್ಲ. ಸದ್ಯ ನಾನು ಮಲ್ಲೇಶ್ವರಂ ಅಲ್ಲಿದ್ದೀನಿ. ಸೊ ಇಲ್ಲೂ ಕೂಡ ಸಾಕಷ್ಟು ಸಾರ್ವಜನಿಕರನ್ನ, ಮತದಾರರನ್ನ ಮಾತಾಡಿಸ್ತೀನಿ. ಏನ್ ಹೇಳ್ತಾರೆ, ನೆಕ್ಸ್ಟ್ ಪ್ರಧಾನಿ ಮೋದಿ ಅವರೇ ಆಗ್ಬೇಕಾ ಅಥವಾ ಕಾಂಗ್ರೆಸ್ ಗೆ ಒಂದ್ ಚಾನ್ಸ್ ಕೊಡ್ಬೇಕಾ, ರಾಹುಲ್ ಗಾಂಧಿ ಅವ್ರ ಆಗ್ಬೇಕಾ? ಸೊ ಮಾತಾಡ್ತಾ ಹೋಗೋಣ. ತಮ್ಮ ಹೆಸರು ಸರ್? ಸುರೇಶ್ ಅಂತ. ಮುಂದಿನ ಪ್ರಧಾನಿ ಯಾರಾಗ್ಬೇಕು ಸರ್? ಮೋದಿ ಅವರೇ ಆಗ್ಬೇಕು ಮೇಡಮ್. ಯಾಕೆ ಸರ್ ಮೋದಿ ಅವರೇ ಆಗ್ಬೇಕು? 370 ಆಕ್ಟ್ ಎತ್ತಿದ್ದಾರೆ. ವರ್ಲ್ಡ್ ಅಲ್ಲಿ ನಮ್ಮ ಭಾರತ ದೇಶ ತುಂಬಾ ಚೆನ್ನಾಗಿದೆ, ಮತ್ತೆ ವೆಪನ್ಸ್ ಗಳು ನಾವು ಬೇರೆ ದೇಶದಿಂದ ನಾವು ಪರ್ಚೇಸ್ ಮಾಡ್ತಾ ಇದ್ವಿ, ಇವಾಗ ನಾವು ಬೇರೆ ಬೇರೆ ದೇಶಕ್ಕೆ ಮಾರೋ ಅಂತ ಒಂದು ಹಂತಕ್ಕೆ ಬಂದಿದ್ದೀವಿ. ನೆಕ್ಸ್ಟ್ ಇವಾಗ ವರ್ಲ್ಡ್ ವಾರ್ ನಡೀತಾ ಇದೆ, ವರ್ಲ್ಡ್ ವಾರು ಇವಾಗ ಇರಾನು, ಇರಾಕು, ಇಸ್ರೇಲ್ ಇದೆಲ್ಲ ನಡೀತಾ ಇದೆ. ಇವಾಗ ಚೈನಾ ನಮ್ಮ ಮೇಲೆ ವಾರ್ ಮಾಡೋ ಅಂತ ಸ್ಥಿತಿನೂ ಇದೆ. ಇವಾಗ ನಮ್ದು ಮೋದಿಯವರು ಒಂದು ಸ್ಟ್ರಾಂಗ್ ಆಗಿ ಕುಂತ್ಕೊಂಡ್ರೆ ಚೈನಾ ಅವನು ಟುಸ್ಪಟಾಕಿ ಆಯ್ತಾನೆ. ಮೋದಿಯವರು ಬಂದ ಮೇಲೆ ಇಂಡಿಯಾ ಎಕನಾಮಿಕ್ ಆಗಲಿ ತುಂಬ ಚೆನ್ನಾಗಿದೆ. ಅವರು ಮೋದಿಯವ್ರನ್ನ ಆದಷ್ಟು ಇನ್ನೂ ಜಾಸ್ತಿ ಓಟಿಂದ ಜನಗಳು ಆಯ್ಕೆ ಮಾಡಬೇಕು ಅಂತ ನಮ್ಮ ಒಂದು ಅನಿಸಿಕೆ. 10 ವರ್ಷಗಳ ಕಾಲ ಆಡಳಿತವನ್ನ ನಡೆಸಿದ್ದಾರೆ ಮೋದಿ ಅವರು, ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆಯಾ? ಆಗಿದೆ ಮೇಡಮ್, ಎಲ್ಲ ಸಂಬಳಗಳು ಜಾಸ್ತಿ ಆಗಿದೆ, ಬಿಲ್ಡಿಂಗ್ ಬೆಲೆಗಳು ಜಾಸ್ತಿ ಇದೆ, ಇವರು 2000 ಕರೆಂಟ್ಗಳು ಅದು ಇದು ಫ್ರೀ ಕೊಟ್ಟರು ಅಂದ್ಬಿಟ್ಟಿದೆ. ಇವರು ಕೊಟ್ಬಿಟ್ರೆ ಇವರಂತೂ ಹೋಗಿ ಸೆಂಟ್ರಲಲ್ಲಿ ಕುಂತ್ಕೊಳ್ಳೋಕ್ಕಾಗಲ್ಲ ಕಾಂಗ್ರೆಸ್ ಅವರು. ಇವಾಗ ಸುಮ್ಮನೆ ಇವರು ಓಟ್ ಏನಕ್ಕೆ ವೇಸ್ಟ್ ಮಾಡ್ಕೊಳ್ಳೋದು? ಸುಮ್ಮನೆ ಬಿಜೆಪಿಗೆ ಹಾಕಿದ್ರೆ ಬಿಜೆಪಿ ಸ್ಟ್ರಾಂಗ್ ಆಗುತ್ತೆ, ನಮ್ಮ ದೇಶ ಸ್ಟ್ರಾಂಗ್ ಆಗುತ್ತೆ. ಎನ್ಡಿಎಗೆ ಎಷ್ಟು ಸೀಟ್ ಬರಬಹುದು ಅನ್ಸುತ್ತೆ? ಫುಲ್ಲು ಎನ್ಡಿಎನೆ ಬರೋದು, ಎಲ್ಲ ಜೀರೋ, ಕಾಂಗ್ರೆಸ್ ಏನು ಬರಲ್ಲ. ಬರಲ್ವಾ ಕಾಂಗ್ರೆಸ್ ಇಂಡಿಯಾ ಒಕ್ಕೂಟಕ್ಕೆ? ಬರಲ್ವಾ? ಒಂದು ಬರಲ್ಲ ಇಂಡಿಯಾದಲ್ಲಿ. ಯಾಕೆ ಬೇಡ ಅಂತ ನಿಮ್ಗೆ ಅನ್ಸುತ್ತೆ ಕಾಂಗ್ರೆಸ್? ಸೆಂಟ್ರಲಲ್ಲಿ ಕುಂತ್ಕೊಂಡು ಆಳೋ ಅಂತ ಕೆಪಾಸಿಟಿ ಇವತ್ತು ಅವ್ರಿಗೆ ಇರೋದು. ಮೋದಿ ಅವ್ರಿಗಾಗ್ಲಿ ಇವ್ರ ಸಂಘ ಪರಿವಾರ ಚೆನ್ನಾಗಿದೆ, ಒಂದು ಯಾವುದೊಂದು ಇದಿಲ್ಲ, ಪ್ರಾಬ್ಲಮ್ ಇಲ್ಲ. ಮತ್ತೆ ಯಾರನ್ನೂ ತಿನ್ನಕ್ಕೂ ಬಿಡಲ್ಲ ಮೋದಿ ಸಾಹೇಬರು. ಅಲ್ಲಿ ಇವರು ಮೋದಿ ಅದಾನಿ ಅದು ಇದು ಅಂತ ಹೇಳ್ತಾ ಇರ್ತಾರೆ ಅಷ್ಟೇನೆ. ಅಚ್ಚೇ ದಿನಲ್ಲಿ 15 ಲಕ್ಷ ಒಬ್ಬರಿಗೆ ಕೊಡ್ಬೋದು, ಬ್ಲಾಕ್ ಮನಿ ತಂದ್ರೆ ಅಂತ ಹೇಳಿದ್ದು. ಇವರು 15 ಲಕ್ಷ ಕೊಡ್ತೀನಿ ಅಂತ ಹೇಳಿದ್ರು ಅಂತ ಉಲ್ಟಾ ಮಾತಾಡ್ತಾರೆ ಅಷ್ಟೇನೆ. ಅದು ಜನಕ್ಕೆ ಇನ್ನೊಂದು, ನಮ್ಮ ಜನಗಳು ಮುಟ್ಟಾಳ ಜನಗಳಿದ್ದಾರೆ, ಎಲೆಕ್ಷನ್ ಟೈಮಲ್ಲಿ ದುಡ್ಡು ಕೊಟ್ಟರೆ ಸಾಕು, ಇವ್ರಿಗೆ ಕುಡ್ಕೊಂಡು ಆರಾಮಾಗಿರ್ತವೆ. ಅಲ್ಲಿ 2000 ಕೊಟ್ಟ ಗಣ್ಣ 3-3 ತಿಂಗಳಿಗೆ ಖರ್ಚು ಮಾಡ್ತಾನೆ ಅಷ್ಟೇ, ಎಲ್ಲ ಏನಿಲ್ಲ. ಮೋದಿಯವರು ಇದ್ರೆ ಎಣ್ಣೆ ಮೇಲೆ ನೋಡಿ, ಒಂದು ಕ್ವಾರ್ಟರ್ 200 ರೂಪಾಯಿ ಇರೋದು 270 ರೂಪಾಯಿ ಆಗಿದೆ. 70 ರೂಪಾಯಿ ಇಂಟು ಒಂದು ದಿನಕ್ಕೆ 70 ರೂಪಾಯಿ ಅಂದರೆ ಇಂಟು 30 ದಿನಕ್ಕೆ ಎಷ್ಟಾಯ್ತು? 2100 ರೂಪಾಯಿ. ತಿರ್ಗ ಚಾಕ್ನಾ ಬಿಕ್ನಾ ನೀರು ನೀರು ಎಲ್ಲ ಸೇರಿದೆ. ಏನಿಲ್ಲ ಮೇಡಮ್, ಇವಾಗ ಇರೋದ್ರಲ್ಲಿ ಸ್ಟ್ರಾಂಗ್ ಆಗಿ NDA ಮೋದಿ ಕುಂತ್ಕೊಂಡ್ರೆ ಒಂದು ಭಾರತಕ್ಕೆ ತುಂಬ ಒಳ್ಳೇದು. ಇಲ್ಲ ನಮಗೆ ಇವ್ರು ಟೂ ಸ್ಪಾಟ್ ಹಾಕಿತಾರೆ, ಅವ್ರನ್ನ ಇವ್ರು ಮಿಕ್ಸ್ ಕುಂಡಿಸಿದ್ರೆ ಚೈನಾ ಅವನು ನಮ್ಮ ಮೇಲೆ ಅಟ್ಯಾಕ್ ಮಾಡಿ ಪಾಕಿಸ್ತಾನ ಅವನು ಇವನ್ನೆಲ್ಲ ಸೇರಿಕೊಂಡು ನಮ್ಮ ಇಂಡಿಯಾನ ಎಲ್ಲಿ ಇಲ್ದಂಗೆ ಚಿತ್ರಾನ ಮಾಡಕ್ಕೆ ಬಿಡ್ತಾರೆ. ನೋಡಿ, ಹುಷಾರಾಗಿ ಬುದ್ಧಿವಂತರಾಗಿ ನಿಮ್ಮ ಓಟ್ ವೇಸ್ಟ್ ಮಾಡ್ಕೊಳ್ತೀರಾ ಮೋದಿಗೆ ಹಾಕಿ. ಇವರು ಕಾಂಗ್ರೆಸ್ಗೆ ಹಾಕಿದ್ರೂ ವೇಸ್ಟೇ, ಕಾಂಗ್ರೆಸ್ ಸೆಂಟ್ರಲ್ಲಂತೂ ಕುಂತ್ಕೊಳ್ಳಲ್ಲ. ಏನಕ್ಕೆ ಅವ್ರು 40 ಸೀಟ್ ಬರುತ್ತೆ, ಅದಕ್ಕೆ ಇದು 40 ಬರೋದು ಬೇಡ, ಎಲ್ಲ ಎತ್ಕೊಂಡಾಗ ಮೋದಿಗೆ ಹಾಕಿ ಅಂತೇಳಿ. ಮೋದಿ ಅವ್ರನ್ನ ಹೊರತುಪಡಿಸಿದ್ರೆ ಬಿಜೆಪಿಯಲ್ಲಿ ಬೇರೆ ಯಾರು ಪ್ರಧಾನಿ ಆಗಬಹುದು, ಆಗ್ಬೇಕು ಅಂತ ಅನ್ಸುತ್ತೆ? ಫಾರಿನ್ ಮಿನಿಸ್ಟರ್ ಇದಾರಲ್ಲ, ಅವ್ರ ಹೆಸರೇನು? ಫಾರಿನ್ ಜೈಶಂಕರ್ ಇದಾರೆ, ಒಳ್ಳೆಲ್ಲ ಕೇಪೇಬಲ್ ಮನುಷ್ಯ ಇದಾರೆ. ಯೋಗಿ ಆದಿತ್ಯನಾಥ್ ಅವರು ಕರ್ನಾಟಕಕ್ಕೆ ಬರ್ತಾರೆ ಅನ್ನೋ ಮಾತುಗಳಿತ್ತು, ಬಟ್ ಬಂದಿಲ್ಲ. ಅಲ್ಲ, ಜೈಶಂಕರ್ ಇದ್ದಾರೆ, ಇನ್ನೂ ಒಳ್ಳೊಳ್ಳೆ ಕೇಪಬಲ್, ಅವರು ಎಲೆಕ್ಷನಿಂದ ಗೆದ್ದಿಲ್ಲ, ಒಳ್ಳೊಳ್ಳೆ ವ್ಯಕ್ತಿಗಳನ್ನ ಆರಿಸಿ ಪಕ್ಕದಲ್ಲಿ ಮಡ್ಕೊಂಡಿದ್ದಾರೆ. ಯಾವಾಗ ಯಾವನ್ನ ಎಲ್ಲಿ ಸೆಲೆಕ್ಷನ್ ಮಾಡಬೇಕು ಅಂತ ಮೋದಿ ಅವರು ತುಂಬಾ ಚೆನ್ನಾಗಿ ಗೊತ್ತಿದೆ. ಮೂರನೇ ಬಾರಿ ಹಾಗಾದ್ರೆ ಮೋದಿ ಅವರೇ ಪ್ರಧಾನಿ ಆಗ್ತಾರಾ? ಆರನೇ ಬಾರಿ ಆದ್ರೆ ಪ್ರಧಾನಿ ಮೋದಿನೇ ಅವರೇನೆ, ನನಗೆ ಇವರಂತ ಅಷ್ಟೇ ವಯಂಗವೇನೆ. ಸರ್ ತಮ್ಮ ಹೆಸರು? ನವೀನ್ ಅಂತ. ಯಾರು ಪ್ರಧಾನಿ ಆಗ್ಬೇಕು ಸರ್? ನಮ್ಗೂ ಹೇಳಿಲ್ವಾ ಮೋದಿನೇ? ಯಾಕೆ ಮೋದಿ ಅವರೇ?
ಹತ್ತು ವರ್ಷದಿಂದ ಯಾರು ಒಂದು ಚಿಕ್ಕ ಮಗು ಕೇಳಿದ್ರು ಹೇಳುತ್ತೆ ಮೋದಿ ಏನು ಕೆಲಸ ಮಾಡಿದ್ದಾರೆ ಅಂತ ಎಲ್ಲರಿಗೂ ಗೊತ್ತಿರೋದೇನೆ. ಆಗಿಂದು ಏನಿತ್ತು ಇಂಡಿಯಾ, ಇವಾಗಿನ ಇಂಡಿಯಾ ಏನಿದೆ ಅಂತ ಒಂದ್ ಸ್ವಲ್ಪ ತಿಳಿದಿರೋರು ಓದಿರೋರ್ಗೆ ಎಲ್ಲರಿಗೂ ಗೊತ್ತಾಗುತ್ತೆ. ಕಾಂಗ್ರೆಸ್ ಬೇಡವಾ ಹಾಗಾದ್ರೆ ಏನ್ ಮಾಡಿದ್ರು ಅವಾಗಿಂದ ಸ್ವಾತಂತ್ರ್ಯ ಬಂದಾಗಿಂದ ಏನ್ ಮಾಡಿದ್ದಾರೆ? ಅಷ್ಟು ವರ್ಷ ಮಾಡಿದ್ದು ಇವಾಗ ಹತ್ತು ವರ್ಷದಲ್ಲಿ ಮಾಡಿ ತೋರಿಸಿದಾರಲ್ಲ. ರಾಹುಲ್ ಗಾಂಧಿ ಅವ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನ್ ಸರ್? ಗೊತ್ತಿಲ್ಲ ಮೇಡಮ್, ಗೊತ್ತಿರೋರ್ ಬಗ್ಗೆ ತಿಳ್ಕೊಬಹುದು, ಗೊತ್ತಿಲ್ದಿರೋರ್ ಬಗ್ಗೆ ತಿಳ್ಕೊಳಕ್ ಆಗಲ್ಲ. ಇಂಡಿಯಾಗೆ ಎಷ್ಟು ಸೀಟ್ ಬರಬಹುದು ಅನ್ಸುತ್ತೆ? ನಮ್ಗೆ ಎಷ್ಟನ ಬರ್ಲಿ ಮೇಡಮ್, ಒಟ್ಟಲ್ಲಿ ಪಿ ಎಂ ಮೋದಿ ಆಗ್ಬೇಕಷ್ಟೇ. ಮೋದಿ ಅವ್ರನ್ನ ಹೊರತುಪಡಿಸಿದ್ರೆ ಯಾರಿದ್ದಾರೆ ಮತ್ತೆ ಸಮರ್ಥರು ಪ್ರಧಾನಿ ಆಗೋದಕ್ಕೆ ಬಿಜೆಪಿಯಲ್ಲಿ? ಸುಮಾರು ಜನ ಇದ್ದಾರೆ ಮೇಡಮ್, ಸುಮಾರು ಜನ ಇದ್ದಾರೆ. ಬಟ್ ಸದ್ಯಕ್ಕೆ ಇವಾಗ ನಮಗ್ ಕಾಣಿಸ್ತಾರದು ಅವರೊಬ್ಬರೇನೆ. ಹತ್ತು ವರ್ಷಗಳ ಕಾಲ ಆಡಳಿತವನ್ನ ನಡೆಸಿದ್ದಾರೆ, ಒಂದು ತೃಪ್ತಿ ಇದೆಯಾ ಆ ಹತ್ತು ವರ್ಷ? ತುಂಬಾ ಖಂಡಿತ ತೃಪ್ತಿ ಇದೆ ಮೇಡಮ್, ಇಲ್ಲ ಅಂತ ಹೇಳಕ್ಕೆ ಯಾರು ಚಾನ್ಸೇ ಇಲ್ಲ. ಸುಮಾರು ಜನ ಹೇಳ್ತಾರೆ ಬೇರೆಯವ್ರು, ಕಾಂಗ್ರೆಸ್ ಅವರು ಅವ್ರು ಇವರು. ಬಟ್ ಎಕನಾಮಿಕಲ್ ನೋಡಿದ ಅಂದ್ರೆ ಬೇರೆ ಕಂಟ್ರಿಗಳಿಗೆ ಹೋದಾಗ ಕೇಳ್ಪಟ್ಟಿರೋದು ಅಂದ್ರೆ ನಾವು ಕೇಳ್ಬಿಡೋದು ಅಷ್ಟೇನೆ. ಹಂಗಾಗಿ ನೋಡಿದ ಅಂದ್ರೆ ಮೋದಿ ಇಸ್ ಗ್ರೇಟ್. ಥ್ಯಾಂಕ್ ಯು ಸರ್. ತಮ್ಮ ಹೆಸರು? ಗಿರಿ. ಓಕೆ, ಮುಂದಿನ ಪ್ರಧಾನಿ ಯಾರಾಗಬೇಕು, ನರೇಂದ್ರ ಮೋದಿ ಅವರಾಗಬೇಕಾ ರಾಹುಲ್ ಗಾಂಧಿ ಅವರ? ಮೋದಿ. ಮೋದಿ ಯಾಕೆ ಸರ್? ಮೋದಿ ಅವರು ವಿಶ್ವ ನಾಯಕರಲ್ವಾ ಮೇಡಮ್, ಅವರು ಪ್ರಪಂಚನೇ ಭಾರತ ದೇಶನ ತಿರುಗಿ ನೋಡಂಗ್ ಮಾಡಿದ್ದಾರೆ. ಇನ್ ಮುಂದಕ್ಕೂ ಅದೇ ಡೆವಲಪ್ಮೆಂಟ್ ಆದ್ರೆ ಇನ್ನ ಚೆನ್ನಾಗಿರ್ತದೆ, ಸ್ಟೆಪ್ ಬೆಳ್ಕೊಂಡು ಹೋಗ್ತಾ ಇರ್ತದೆ. ಕಟ್ ಮಾಡೋದ್ ಬೇಡ ಅಂತ ಅಷ್ಟೇ. ಕಾಂಗ್ರೆಸ್ ಬೇಡವಾ ಹಾಗಾದ್ರೆ? ಕಾಂಗ್ರೆಸ್ ಬೇಡ, ಅವ್ರು ಬೇಡ, ಇವ್ರು ಬೇಡ, ಅಲ್ಲ ನಮಗೆ ಮೋದಿ ಬೇಕಷ್ಟೇ. ರಾಹುಲ್ ಗಾಂಧಿ ಅವ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನ್ ಸರ್? ಕಮೆಂಟ್ಸ್ ಬೇಡ, ಕಮೆಂಟ್ಸ್ ಬೇಡ. ಮೋದಿ. ಎಷ್ಟು ಸೀಟ್ ಬರಬಹುದು ಅನ್ಸುತ್ತೆ ಎನ್ಡಿಎಗೆ? ಇಷ್ಟು ಸೀಟು ಅಂತ ಗೊತ್ತಿಲ್ಲ, ಒಳ್ಳೆ ಫುಲ್ ಫ್ಲೆಡ್ಜ್ ಅಲ್ಲಿ ಒಳ್ಳೆ ಲೆವೆಲ್ಗೆ ಬರ್ತಾರೆ. ಮೋದಿ ಅವ್ರು ಹೇಳ್ತಿದ್ದಾರೆ 400ಕ್ಕೂ ಅಧಿಕ ಸೀಟ್ ಬರುತ್ತೆ ನಮ್ಗೆ ಅಂತ. ಬಂದ್ರೆ ಸಂತೋಷ. ಒಳ್ಳೆ ಇದೆಯಾ ಸರ್? ಹೇಗೆ 100% ಮೋದಿನೇ ಅಲ್ಲ, ಮೋದಿ ಬೇಕು. 400ಕ್ಕೂ ಅಧಿಕ ಸೀಟ್ ಬರುತ್ತೆ ಅನ್ಸುತ್ತ? ಬರ್ತದೆ, ಆರಾಮಾಗಿ ಬರ್ತದೆ, ಆರಾಮಾಗಿ ಬರ್ತದೆ. ಮಕ್ಳುಗಳಿಗೆ ಅವ್ರಿಗೆ ಓಟೇ ಇರಲ್ಲ, ಆದ್ರೂ ಮೋದಿ ಅಂತಾರೆ. ಏನ್ ಏನ್ ಮಾಡಿದ್ದಾರೆ ಮೋದಿ ಮಕ್ಳಿಗೆ? ಮತ್ ದೊಡ್ಡವ್ರು ಯಾಕೆ ಅರ್ಥ ಮಾಡ್ಕೊಂತ ಇಲ್ಲ, ಅದು ಗೊತ್ತಾಗ್ತಾ ಇಲ್ಲ ನಮ್ಗೆ. ಮಕ್ಳಿಗೆ ಏನ್ ಗೊತ್ತಾಗುತ್ತೆ ಯಾಕೆ ಅವ್ರು ರಾಹುಲ್ ಗಾಂಧಿ ಅಂತ ಇಲ್ಲ ಹೇಳಿ ನೋಡೋಣ. ಇವಾಗ ಮೋದಿ ಅವರ ಪಾಪ್ಯುಲಾರಿಟಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಇದೆ ಅಂತ. ಹೌದು, ಖಂಡಿತ 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 ಹೆಚ್ಚಾಗ್ತಾರೆ. ಯಾಕೆ ಇವಾಗ ಮನೇಲಿ ಒಬ್ಬ ಒಳ್ಳೆ ಯಜಮಾನ ಇರ್ಬೇಕಾದ್ರೆ ಬೇರೆ ಯಜಮಾನ ಯಾಕೆ ಹೇಳ್ಬೇಕು ಅಂತ ನಾನು ಅಷ್ಟು. ಬದಲಾವಣೆ ಬಯಸಿಲ್ಲ ಹಾಗಾದ್ರೆ ಜನ? ಇಲ್ಲ ಬಯಸಿಲ್ಲ, ಚೆನ್ನಾಗ್ ನಡೀತಾ ಇದೆಯಲ್ಲ. ಇವಾಗ ನಮ್ಮ ಮನೇಲಿ ಒಬ್ಬ ಯಜಮಾನ ಇದ್ದಾನೆ, ಅವ್ರು ಚೆನ್ನಾಗ್ ನಡಿಬೇಕಾದ್ರೆ ಬೇರೆಯವ್ರನ್ನ ಕರ್ತಾರೆ. ಅಂದ್ರೆ ನೀವು ಚೆನ್ನಾಗ್ ನಡೀತಿದೆ ಅಂತ ಹೇಳಿದಕ್ಕೆ ಬೇರೆಯವ್ರಿಗೆ ಚಾನ್ಸ್ ಕೊಟ್ರೆ ಗೊತ್ತಾಗುತ್ತೆ ಅವ್ರು ಹೇಗೆ ಆಡಳಿತವನ್ನ ನಡೆಸ್ತಾರೆ ಅಂತ. ಅದೇ ಇವಾಗ ಅವ್ರು ಯಾರು ಪಿ ಎಂ ಕ್ಯಾಂಡಿಡೇಟ್ ಅವ್ರು ಹೇಳ್ತಾ ಇಲ್ವಲ್ಲ ಮೇಡಮ್, ಇವರು ಅಂದ್ರೆ ಸಮರ್ಥ ನಾಯಕರು ಇಲ್ಲ ಅಂತಾನ ಕಾಂಗ್ರೆಸ್ ಅಲ್ಲಿ ಪ್ರಧಾನಿ ಆಗೋದಕ್ಕೆ? ಇದ್ರಲ್ಲ ಮೇಡಮ್, 40 ಇಯರ್ಸ್ ಅವರು ಮಾಡಿದಾರಲ್ಲ, ಇವಾಗ ಇವ್ರಿಗೂ ಒಂದ್ ಸ್ವಲ್ಪ ಸ್ವಲ್ಪ ದಿವಸ ಕೊಡ್ಲಿ ಬಿಡಿ ಅಷ್ಟೇ, ಮಾಡ್ಲಿ. ಮೂರನೇ ಬಾರಿ ಆಗತ್ತೆ ಮೋದಿ ಅವರೇ ಪ್ರಧಾನಿ ಆಗ್ತಾರೆ? 100% ಮೋದಿ ಅವರು. ಎಷ್ಟು ಬರಬಹುದು ಸರ್ ಅಂದಾಜು ನಿಮ್ಮ ಪ್ರಕಾರ? 400 ಬಂದ್ರೆ ಚೆನ್ನಾಗಿರುತ್ತೆ, ಅವ್ರಿಗೆ ಫುಲ್ ಫ್ಲೆಡ್ಜ್ ಅಲ್ಲಿ ಕೊಟ್ರೆ ಚೆನ್ನಾಗಿ ಡೆವಲಪ್ಮೆಂಟ್ ಗೆ ಅನುಕೂಲ ಆಗ್ತದೆ. ಸುಮ್ನೆ ಇವ್ರ ಕೈ ಹಿಡಿ ಅವ್ರ ಕೈ ಹಿಡಿ ತಪ್ಪುತ್ತೆ, ಅವರೇ ಇಂಡಿಪೆಂಡೆಂಟ್ ಆಗಿ ಲೀಡ್ ಮಾಡಕ್ಕೆ ಸರಿ ಹೋಗ್ತದೆ. ಅಂದ್ರೆ ಮೈತ್ರಿ ಯಾವ್ದು ಎಲ್ಲೂ ಬೇಡ ಅಂತ ಹೇಳ್ತಿದ್ದೀರಾ? ಅವರೇ ಫುಲ್ ಫ್ಲೆಡ್ಜ್ ಅಲ್ಲಿ ಹೊಡೆದ್ರೆ ಚೆನ್ನಾಗಿರುತ್ತಲ್ಲ, ಇಲ್ಲ ಇವ್ರ ಕೈ ಕಾಲು ಹಿಡಿಬೇಕು ಬೇಡ, ಅದು ಫುಲ್ ಫ್ಲೆಡ್ಜ್ ಅಲ್ಲಿ ಅವರೇ ಮಾಡಿದ್ರೆ ಚೆನ್ನಾಗಿರ್ತದೆ.